ನನ್ನ ಹೆಸರು ಪ್ರಶಾಂತ್ ಅಂತ, ಹೆಂಡತಿ ಹೆಸರು ಭವಾನಿ ಅಂತ. ಸೊ ಇದು ನಮಗೆ ಮೊದಲನೇ ಮಗು, ನಮ್ಮ ಮೊದಲನೇ ಮಗುವಿನ ಈ ಪಯಣವನ್ನು ಒಂದು ಸ್ವಲ್ಪ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಈ ಪಯಣದಲ್ಲಿ ನಾವು ಸಾಗಿ ಬಂದ್ವಿ, ಆಸ್ಟ್ರಾ ಹಾಸ್ಪಿಟಲ್ ಯಾವ ರೀತಿ ನಮ್ಮ ನೆನಪುಕೊಟ್ರು, ಡಾಕ್ಟರ್ ಯಾವ ರೀತಿ ಇದರಲ್ಲಿ ನಮಗೆ ನೆರವೇರಿರೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕ ನಿಮಗೆ ನನ್ನ ಅನುಭವವನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದಂಗೆ ಇದು ನಮಗೆ ಮೊದಲನೇ ಮಗು. ಸೊ ಮುಂಚೆಯಿಂದ ಮುಖ್ಯವಾಗಿ ಡಾಕ್ಟರ್ ಹೆಸರುಗಳಿರ್ಬೇಕಂದ್ರೆ ಡಾಕ್ಟರ್ ಸುನೀಲ್ ಈಶ್ವರ್ ಮತ್ತು ಡಾಕ್ಟರ್ ಸ್ಮೃತಿ ನಾಯಕ್ ಅವರು ಮುಂಚೆಯಿಂದನೇ ಮಗು ತಾಯಿ ಹೋಟೆಲಿದ್ದಾಗ ಹೇಗೆ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಏನು ಕರಾರವಾಗಿ ನೋಡಿಕೊಂಡು ಬರ್ತಾ ಇದ್ರು. ಸುಮಾರು 18-19 ವಾರದಲ್ಲಿ ಅವರೇನು ನೋಟಿಸ್ ಮಾಡಿದ್ರು ಅಂದರೆ ಮಗುವಿಗೆ ತಾಯಿಯಿಂದ ರಕ್ತ ಹೋಗ್ತಾ ಇದೆ, ಹೇಗೆ ಹಾರ ಹೋಗ್ತಾ ಇದೆ, ಅದರಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ನೋಟಿಸ್ ಮಾಡಿದರು. ಅದಾದಮೇಲೆ ಅದಕ್ಕೆ ಬೇಕಾದಂಥ ಏನೋ ಮೆಡಿಸಿನ್ ಇದೆ ಅದನ್ನು ಕೊಡೋದಕ್ಕೆ ಶುರು ಮಾಡಿದರು. ಅದೊಂದು ತುಂಬ ಮುಖ್ಯವಾದ ಏನೋ ಹಂತ ಅಂತ ಹೇಳ್ಬೋದು, ಯಾಕಂದರೆ ಮೊದಲಿಗೇ ಆ ರೀತಿ ತೊಂದರೆ ಆಗ್ಬೋದು ಅಂತ ತಿಳ್ಕೊಂಡು ಮುಂದೆ ಬರಬಹುದಾದಂಥ ತೊಂದರೆಗಳನ್ನು ತಪ್ಪಿಸೋದಕ್ಕೆ ಅದು ತುಂಬ ನಮಗೆ ಸಹಾಯ ಆಯಿತು. ಒಟ್ಟಾರೆ ಡಾಕ್ಟರು ಸ್ಮೃತಿ ನಾಯಕ್ ಇರ್ಬೋದು, ಡಾಕ್ಟರ್ ಸುನೀಲ್ ಈಶ್ವರ್ ಇರ್ಬೋದು, ಮತ್ತು ಡಾಕ್ಟರ್ ಶಿವಾನಿ ಇರ್ಬೋದು, ಬೇರೆ ಎಲ್ಲ ಡಾಕ್ಟರ್ಗಳು ಇರ್ಬೋದು, ತುಂಬ ಹತ್ತಿರದಿಂದ ನಾವು ಇಷ್ಟೊಂದು ಡಾಕ್ಟರ್ ತುಂಬ ಹತ್ತಿರದಿಂದ ಮಾತಾಡ್ತಾರೆ ಅಂತ ತುಂಬ ಮೊದಲೇ ಬಾರಿ ಅನುಭವ ಆಗಿರೋದು ನಮ್ಮಿಬ್ಬರಿಗೂ. ನನ್ನ ಹೆಂಡತಿ ಕೂಡ ತುಂಬ ಸಾಕಷ್ಟು ಯಾವಾಗಲೂ ಪ್ರಶ್ನೆ ಇದ್ದರೆ ಅವಳಿಗೆ ಎಂಥ ರಾತ್ರಿ ಹೊತ್ತಲ್ಲೂ ಕೂಡ ಅವಳಿಗೆ ಉತ್ತರ ಕೊಡೋದಕ್ಕೆ ಅವರು ಮುಂದಾಗ್ತಾ ಇದ್ರು. 31-32 ವಾರದಲ್ಲಿ ಸ್ವಲ್ಪ ಅದು ತೊಂದರೆ ಹೆಚ್ಚಿಗೆ ಆಗೋಕ್ಕೆ ಶುರು ಆಯಿತು. ಅದು ತುಂಬ ಒಂದು ಕಷ್ಟದ ಹೊತ್ತು ಅಂತ ಅನ್ಬೋದು, ಯಾಕಂದರೆ ಅವಾಗ ತುಂಬ ಏನೋ ತೀರ್ಮಾನಗಳನ್ನು ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ ಹಂತದಲ್ಲಿ ಡಾಕ್ಟರ್ ಸುನೀಲ್ ಅವರು ಮತ್ತು ಅವ್ರ ತಂಡ ತುಂಬ ಒಂದು ಒಳ್ಳೆಯ ತೀರ್ಮಾನ ತೊಗೊಂಡು ಇಲ್ಲ ಇವಾಗಲೇ ನಾವು ಮಗುವನ್ನು ಹೆರಿಗೆ ಮಾಡೋಣ ಅಂತ ಅಂತ ತೀರ್ಮಾನ ತೊಗೊಂಡ್ರು. 31-32 ಹಂತದಲ್ಲಿ ಮಗು ಹೆರಿಗೆ ಆಯಿತು. ತುಂಬ ಚಿಕ್ಕ ಅಂದರೆ ತುಂಬ ಕಡಿಮೆ ತೂಕ ಇರುವಂಥ ಆ ಮಗು ಇದಾಗಿತ್ತು, ಯಾಕಂದರೆ ಮುಂಚೆಯಿಂದಲೇ ಅದು ನೋಡ್ಕೊಂಡಂಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಬಟ್ ಪರವಾಗಿಲ್ಲ, ಇಲ್ಲಿವರೆಗೆ 31-32 ವರೆಗೆ ತೊಗೊಂಬಂದಿದ್ದೀವಿ, ಮುಂದೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಹೀಗಾಗಿ ಸ್ವಲ್ಪ ಕಡಿಮೆ ತೂಕದಿದ್ದು ಇರೋ ಮಗು ಹೊಡ್ತು. ಅದಾದಮೇಲೆ ಇಲ್ಲಿ ಪಿಡಿಯಾಟ್ರಿಷಿಯನ್ ಮಕ್ಕಳದ್ದು ಏನು ಡಾಕ್ಟರ್ ಇದ್ದಾರೆ ಅವರು ಕೂಡ ತುಂಬ ಸಾಕಷ್ಟು ತಮ್ಮ ಏನೋ ತತ್ತಿತಿಯನ್ನು ತೋರಿಸಿದ್ರಲ್ಲಿ ಅವರು ಯಾವ ರೀತಿ ಎಕ್ಸ್ಪರ್ಟೀಸ್ ಇದೆ ಅಂತೆಲ್ಲ ತೋರಿಸಿದರು. ಡಾಕ್ಟರ್ ಹರ್ಷ ಮತ್ತು ಡಾಕ್ಟರ್ ನಾಗರಾಜ್ ಮತ್ತು ಡಾಕ್ಟರ್ ಸಯೀದ್ ಅಂತ ಇದ್ದಾರೆ. ಸೊ ಅವರು ಸಾಕಷ್ಟು ಮಗುವನ್ನು ತುಂಬ ಕಾಳಜಿಯಿಂದ ಐ ಸಿ ಯುಲಿ ಇರಬೇಕಾಯಿತು ಒಂದು 30 ದಿನ ಆ ಥರ. ಸೊ ತುಂಬ ಕಾಳಜಿಯಿಂದ ನೋಡಿಕೊಂಡ್ರು. ಸೊ ಒಟ್ಟಾರೆಯಾಗಿ ಈ ರೀತಿಯಾಗಿ ಮೊದಲೇ ಹಂತದಿಂದ ಕೊನೆ ಹಂತವರೆಗೂ ನಮಗೆ ಇಲ್ಲಿ ಇರುವ ಡಾಕ್ಟರು ಆಸ್ಟ್ರಾ ಹಾಸ್ಪಿಟ್ಲು ಒಟ್ಟಾರೆ ಸೌಕರ್ಯಗಳು ತುಂಬ ಇಷ್ಟ ಆಯಿತು. ಹೀಗಾಗಿ ಇವಾಗ ಒಂದು ಹಂತಕ್ಕೆ ತಲುಪಿದ್ದೀವಿ, ಮನಸ್ಸು ಮಗು ಸ್ವಲ್ಪ ಒಂದು ಹಂತಕ್ಕೆ ಬಂದಿದೆ. ಸೊ ಈ ವಾರದಲ್ಲಿ ಬಹುಶಃ ಡಿಸ್ಚಾರ್ಜ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಆಸ್ಟ್ರಾ ಹಾಸ್ಪಿಟ್ಲಿಗೆ ಮತ್ತು ಮುಖ್ಯವಾಗಿ ಡಾಕ್ಟರ್ಸ್ಗೆ, ಡಾಕ್ಟರ್ ಸುನೀಲ್ ಇರ್ಬೋದು, ಸ್ಮೃತಿ ನಾಯಕ್ ಇರ್ಬೋದು, ಡಾಕ್ಟರ್ ಹರ್ಷ ಇರ್ಬೋದು, ಶಿವಾನಿ, ಡಾಕ್ಟರ್ ನಾಗರಾಜ್ ಅವರು, ಸೊ ಈ ಒಟ್ಟಾರೆಯಾಗಿ ಡಾಕ್ಟರ್ಗಳಿಗೆ ನಾನು ಮತ್ತೆ ನಮ್ಮ ಹೆಂಡತಿ ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆಸ್ಟ್ರಾದಲ್ಲಿ ತುಂಬ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇದಕ್ಕೆ ನಮಗೆ ಸುಮಾರು ಹೇಳುವುದು ಅದರಲ್ಲಿ ನಸೀಮ್ ಇರ್ಬೋದು, ಸಿಸ್ಟರ್ ಸಾಕಷ್ಟು ಸಿಸ್ಟರ್ಗಳು ಇದರಲ್ಲಿ ಇದಾಗಿದ್ದಾರೆ, ನಿಶಾ ಇರ್ಬೋದು, ಬೇರೆ ಬೇರೆಯವರು ಈ ರೀತಿಯಲ್ಲಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಈ ಮೂಲಕ ಇಷ್ಟಪಡ್ತೀನಿ.